ಎಲ್ರಿಗೂ ಕ್ಲಾಸಿಕ್ ಯೂಟ್ಯೂಬ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ನಾನು ಸದಾನಂದ್ ಮಗ್ದು ಇವತ್ತಿನ ತರಗತಿ ಇತಿಹಾಸ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ನೋಡ್ತಾ ಹೋಗೋಣ ಅಧ್ಯಯನ ಮಾಡ್ತಾ ಹೋಗೋಣ ಹಿಂದೆ ಕೇಳಿದಂತಹ ಪ್ರಶ್ನೆಗಳು ಮತ್ತು ಮುಂದೆ ಬರ್ತಕ್ಕಂತಹ ಪ್ರಶ್ನೆಗಳ ಬಗ್ಗೆ ನಾವು ಸಂಪೂರ್ಣವಾಗಿ ವಿವರಣಾತ್ಮಕವಾಗಿ ಕೇವಲ ಕ್ವೆಶನ್ ಓದಿಬಿಡೋದಲ್ಲ ಅದನ್ನು ವಿವರಣಾತ್ಮಕವಾಗಿ ಅಧ್ಯಯನ ಮಾಡ್ತಾ ಹೋಗೋಣ ಇಲ್ಲಿ ಮೊದಲ ಪ್ರಶ್ನೆ ಮೊದಲ ಪ್ರಶ್ನೆ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಕಾರಣ ಏನು ಅಂತ ಕೇಳ್ಯಾರ ಇದು ಕ್ವಶನ್ ಆಗೈತಿ ಇದೇನಂತಂದರೆ ಕ್ವೆಶನ್ ಆಗೈತಿ ಯಾವುದಕ್ಕೂ ಅಂದಾಗ ಆರ್ ಎಸ್ ಐ ಎರಡು ಸಾವಿರದ ಹದಿನೈದು ಎಚ್ ಕೆ ವಿಭಾಗಕ್ಕೆ ತೆಗೆದಂಥ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಇದೊಂದು ಕ್ವಶನ್ ಆಗೈತಿ ಈ ಕ್ವಶನ್ಗೆ ಆನ್ಸರ್ ಏನು ಅಂತಂದಾಗ ಕಾಕೋರಿ ದರೋಡೆ ಘಟನೆ ಅಂತೈತಿ ಇದು ಗೊತ್ತೈತಿ ನಿಮಗೆ ಅಲ್ಲ ಅಂಥೇಳಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಇದು ಕೂಡ ಏನಂತಂದರೆ ಆಗಿರೋಕ್ಕೆ ಸಾಧ್ಯ ಇಲ್ಲ ಚೌರಿ ಚೌರ ಘಟನೆ ಮತ್ತು ಸಂತಾಲರ ದಂಗೆ ಇಲ್ಲಿ ಎ ಬಿ ಸಿ ಡಿ ಅಂತೈತಿ ಆಲ್ರೆಡಿ ನಿಮ್ಗೆ ಗಾಂಧೀಜಿಯವರ ಅಸಹಕಾರ ಚಳವಳಿಯನ್ನು ನಿಲ್ಲಿಸೋಕ್ಕೆ ಕಾರಣ ಆದಂಥ ಘಟನೆ ನಿಮ್ಗೆ ಗೊತ್ತಿರ್ತೈತಿ ಅಲ್ಲಿ ನಮಗೇನು ಏನು ಅಂತಂದಾಗ ಇದರಲ್ಲಿ ಆನ್ಸರ್ ಯಾವುದು ಅಂತಂದರೆ ಆನ್ಸರ್ ಸಿ ಚೌರಿ ಚೌರ ಘಟನೆ ಅಂತೆ ಸಿ ಚೌರಿ ಚೌರ ಘಟನೆ ಈ ಅಸಹಕಾರ ಚಳವಳಿ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡರವರೆಗೆ ಎರಡು ವರ್ಷಗಳ ಕಾಲ ಭಾರತದಲ್ಲಿ ನಡೆದಂಥ ಒಂದು ಚಳವಳಿ ಇದು ಅಸಹಕಾರ ಚಳವಳಿ ಇದರಲ್ಲಿ ಮಹಾತ್ಮ ಗಾಂಧೀಜಿಯವರು ನಾಯಕತ್ವ ವಹಿಸ್ಕೊಂಡಿರ್ತಕ್ಕಂತಹ ಒಂದು ಮೂಮೆಂಟ್ ಇದು ಈ ಚಳವಳಿ ಆಗಸ್ಟ್ ಒಂದು ಹತ್ತೊಂಬತ್ತು ನೂರ ಇಪ್ಪತ್ತಕ್ಕ ಆರಂಭ ಆಗಬೇಕಾಗಿತ್ತು ಆವತ್ತಿನ ದಿನ ಬಾಲಗಂಗಾಧರ್ ತಿಲಕ್ ಅವರು ನಿಧನ ಹೊಂತಾರೆ ಹಾಗಾಗಿ ಇದನ್ನು ಮುಂದಿನ ತಿಂಗಳು ಅಂತಂದರೆ ಸೆಪ್ಟೆಂಬರ್ ಒಂದಕ್ಕೆ ಪೋಸ್ಟ್ಪೋನ್ ಮಾಡಿದರು ಹತ್ತೊಂಬತ್ತು ನೂರ ಇದು ಆರಂಭ ಆಯಿತು ಇದು ಎರಡು ವರ್ಷಗಳ ಕಾಲ ಅತ್ಯಂತ ಯಶಸ್ವಿಯಾಗಿ ನಡೆದಂತಹ ಒಂದು ಚಳವಳಿ ಈ ಚಳವಳಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ತಲುಪುವಷ್ಟು ಮಟ್ಟಿಗೆ ಇಡೀ ಭಾರತದಿಂದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲ ಜನರು ಕೂಡ ಒಂದು ಬೆಂಬಲ ಕೊಟ್ಟಂತಹ ಚಳವಳಿಯಾಗಿತ್ತು ಆದರೆ ಏನಾಯಿತು ಅಂತಂದರೆ ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಸಮಯಕ್ಕೆ ಇಪ್ಪತ್ತೆರಡರ ಸಮಯಕ್ಕೆ ಫೆಬ್ರವರಿ ತಿಂಗಳ ಫೆಬ್ರವರಿ ತಿಂಗಳ ಐದರಂದು ಏನಾಗ್ತಾ ಬಂತು ಅಂದರೆ ಉತ್ತರ ಪ್ರದೇಶದಲ್ಲಿ ಇವತ್ತಿನ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಗೋರಖ್ಪುರ ಜಿಲ್ಲೆಯಲ್ಲಿ ಒಂದು ಊರಿತ್ತು ಆ ಊರು ಯಾವುದು ಅಂದರೆ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಚೌರಿ ಚೌರ ಅಂತೆ ಚೌರಿ ಚೌರ ಆ ಚೌರಿ ಚೌರಾದಲ್ಲಿ ಮೂರು ಸಾವಿರ ಮೂರು ಸಾವಿರ ಪ್ರತಿಭಟನಾಕಾರರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಅವರ ಮೇಲೆ ಹಿಂಸಾತ್ಮಕವಾದಂಥ ಒಂದು ನಡಿಗೆಯನ್ನು ತೋರಿಸ್ತಾರೆ ಹಾಗಾಗಿ ಈ ಮೂರು ಸಾವಿರ ಜನ ಪ್ರತಿಭಟನೆಕಾರರು ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿ ಅಲ್ಲಿರ್ತಕ್ಕಂತಹ ಪೊಲೀಸರನ್ನ ಸಜೀವವಾಗಿ ದಹನ ಮಾಡ್ತಾರೆ ಇದರಿಂದಾಗಿ ಈ ಚೌರಿ ಚೌರ ಘಟನೆಯಿಂದಾಗಿ ಅಹಿಂಸೆ ಮುಖಾಂತರ ನಡೀತಕ್ಕಂಥ ಅಸಹಕಾರ ಚಳವಳಿ ಹಿಂಸಾತ್ಮಕವಾಗಿ ತಿರುಗಿತು ಹಾಗಾಗಿ ಮಹಾತ್ಮ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೆರಡರ ಫೆಬ್ರವರಿ ತಿಂಗಳ ಹನ್ನೆರಡರಂದು ಅಂದರೆ ಇದಾಗಿ ಏಳು ದಿನಕ್ಕೆ ಒಂದು ನಿರ್ಣಯವನ್ನು ತಗೊಂಡ್ರು ಅವರು ಆ ಸಮಯದಲ್ಲಿ ಎಲ್ಲಿದ್ದರು ಅಂತಂದರೆ ಗುಜರಾತಿನ ಬಾರ್ಡೋಲಿಯಲ್ಲಿದ್ದರು ಗುಜರಾತಿನ ಬಾರ್ಡೋಲಿಯಲ್ಲಿ ಅವರೇನಿದ್ರು ಅಂದರೆ ಇದ್ದು ಒಂದು ನಿರ್ಣಯವನ್ನು ತಗೋತಾರೆ ಆ ನಿರ್ಣಯ ಯಾವುದು ಅಂತಂದರೆ ಬಾರ್ಡೋಲಿ ನಿರ್ಣಯ ಈ ಬಾರ್ಡೋಲಿ ನಿರ್ಣಯದಿಂದಾಗಿ ಅಸಹಕಾರ ಚಳವಳಿ ನಿಂತೋಯಿತು ಇದನ್ನು ಬಹಳಷ್ಟು ಜನ ವಿರೋಧ ಮಾಡಿದರು ಸುಭಾಷ್ ಚಂದ್ರ ಬೋಸ್ ಮೋತಿಲಾಲ್ ನೆಹರು ಚಿತ್ರರಂಜನ್ ದಾಸ್ ಇವರೆಲ್ಲ ವಿರೋಧ ಮಾಡಿದರು ಅದರಲ್ಲಿ ಮೋತಿಲಾಲ್ ನೆಹರು ಮತ್ತು ಚಿತ್ರರಂಜನ್ ದಾಸ್ ಹೋಗಿ ಬೇರೆ ಪಕ್ಷವನ್ನೇ ಕಟ್ಟಿದರು ಅದನ್ನು ಸ್ವರಾಜ್ಯ ಪಾರ್ಟಿ ಅಂತ ಕರಿತೀವಿ ಆ ಪಕ್ಷವನ್ನು ಕಟ್ಟಿದರು ಇದೇನು ಅಂತಂದರೆ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಹಿಂದಕ್ಕೆ ತೆಗೆದುಕೊಳ್ಳಲು ಕಾರಣ ಇರತಕ್ಕಂಥದ್ದು ಇದು ನಿಮಗೆ ಗೊತ್ತಾಗೈತಿ ಇನ್ನು ಮುಂದಿನ ಪ್ರಶ್ನೆ ಹೀಗಿದೆ ಹೈದರ್ ಅಲಿಯ ವಿರುದ್ಧ ಹೋರಾಡಿದ ಚಿತ್ರದುರ್ಗದ ನಾಯಕ ಯಾರು ಅಂಥೇಳಿ ಕೆ ಎಸ್ ಎರಡು ಸಾವಿರದ ಇಪ್ಪತ್ತಕ್ಕಾದಂತಹ ಪ್ರಶ್ನೆ ಈ ಪ್ರಶ್ನೆ ಹೈದರಾಲಿ ವಿರುದ್ಧ ಹೋರಾಡಿದ ನಾಯಕ ಯಾರು ಆಪ್ಷನ್ ಎ ಏನೈತಿ ಅಂದರೆ ಮೊದಲನೇ ಮದಕರಿ ನಾಯಕ ಆಪ್ಷನ್ ಬಿ ಎರಡನೇ ಮದಕರಿ ನಾಯಕ ಸಿ ಮೂರನೇ ಮದಕರಿ ನಾಯಕ ಮತ್ತು ಐದನೇ ಮದಕರಿ ನಾಯಕ ಈ ಒಂದು ಪ್ರಶ್ನೆಯಲ್ಲಿ ಉತ್ತರ ಏನು ಅಂತಂದರೆ ಉತ್ತರ ಇದರಲ್ಲಿ ಡಿ ಉತ್ತರ ಆಗಿರ್ತದೆ ಐದನೇ ಮದಕರಿ ನಾಯಕ ಯಾರೊಂದಿಗೆ ಹೋರಾಟ ಮಾಡ್ಯಾನ ಅಂದ್ರೆ ಹೈದರಾಲಿಯೊಂದಿಗೆ ಹೋರಾಟ ಮಾಡ್ಯಾನ ಈ ಹೈದರಾಲಿ ಬಗ್ಗೆ ನಾವು ನೋಡಿದಾಗ ಹೈದರಾಲಿ ಅಂತ ನೋಡ್ತೀವಿ ಈ ಹೈದರಾಲಿಯ ಬಗ್ಗೆ ಪ್ರಶ್ನೆ ಆಗ್ತಾವ ಹೈದರಾಲಿ ಮತ್ತು ಟಿಪ್ಪು ಬಗ್ಗೆ ಪ್ರಶ್ನೆ ಆಗ್ತಾವೆ ಕರ್ನಾಟಕ ಇತಿಹಾಸದಲ್ಲಿ ಈ ಹೈದರಾಲಿ ಅನ್ನೋ ವ್ಯಕ್ತಿ ಹದಿನೇಳುನೂರ ಇಪ್ಪತ್ತರಲ್ಲಿ ಜನಸ್ತಾನೆ ಹದಿನೇಳುನೂರ ಇಪ್ಪತ್ತರಲ್ಲಿ ಕೋಲಾರ ಜಿಲ್ಲೆಯ ಬೂದಿಕೋಟೆ ಎಂಬಲ್ಲಿ ಜನಸ್ತಾನೆ ಜನಿಸಿದ ನಂತರ ಒಬ್ಬ ಅನಕ್ಷರಸ್ಥನಾಗಿದ್ದ ಹಾಗಾಗಿ ಸೈನಿಕನಾಗಿ ಮೈಸೂರು ಒಡೆಯರಲ್ಲಿ ಸೇರಿಕೊಂಡ ಆ ಸಮಯಕ್ಕೆ ದಳವಾಯಿಗಳ ಆಳ್ವಿಕೆ ಮಾಡ್ತಿದ್ರು ನಂಜರಾಜಯ್ಯ ಮತ್ತು ದೇವರಾಜಯ್ಯ ಅಂತೇಳಿ ಇಬ್ಬರು ಜನ ದವಾಯಿಗಳು ಮೈಸೂರನ್ನು ಆಳ್ವಿಕೆ ಮಾಡ್ತಿದ್ರು ಆ ಸಮಯದಲ್ಲಿ ಈತ ಅಲ್ಲಿ ಸೈನ್ಯವನ್ನು ಸೇರಿಕೊಂಡ ತದನಂತರ ಈತನ ಒಂದು ಸಾಮರ್ಥ್ಯವನ್ನು ಕಂಡು ಈತನನ್ನ ದಿಂಡಿಗಲ್ನ ತಮಿಳುನಾಡಿನ ದಿಂಡಿಗಲ್ನ ಪೌಸುದಾರನಾಗಿ ತಮಿಳುನಾಡಿನ ದಿಂಡಿಗಲ್ನ ಪೌಜುದಾರನಾಗಿ ನೇಮಿಸಿದರು ತದನಂತರ ಈತ ಪೌಜುದಾರನಾಗಿ ನೇಮಕಗೊಂಡ ಅದಾದ ನಂತರ ಹದಿನೇಳು ನೂರ ಸಮಯಕ್ಕೆ ಮರಾಠರು ದಾಳಿ ಮಾಡಿದರು ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದರು ಚೌತಾ ಎಂಬ ಒಂದು ಕಂದಾಯವನ್ನು ಹಾಕಾಕ ಆ ಸಂದರ್ಭದಲ್ಲಿ ಈತ ಹೋರಾಟ ಮಾಡಿ ಮರಾಠರನ್ನು ಸೋಲಿಸಿದ ಮರಾಠರನ್ನು ಸೋಲಿಸಿದ ನಂತರ ಎರಡನೇ ಕೃಷ್ಣರಾಜ ಒಡೆಯರ್ ಈತನಿಗೆ ಒಂದು ಬಿರುದು ಕೊಡ್ತಾರ ಪತೇ ಬಹದ್ದೂರ್ ಪತೇ ಹೈದರ್ ಬಹದ್ದೂರ್ ಅಂತೇಳಿ ಈತನಿಗೆ ಒಂದು ಬಿರುದು ಕೊಟ್ಟರು ಆ ಬಿರುದು ಕೊಟ್ಟ ನಂತರ ಹದಿನೇಳು ನೂರ ಅರವತ್ತೊಂದರ ಸಮಯಕ್ಕೆ ಇಡಿಯ ಮೈಸೂರು ಒಡೆಯರ ಸಾಮ್ರಾಜ್ಯವನ್ನು ಹತೋಟಿಗೆ ತೆಗೆದುಕೊಂಡು ಈತ ಸರ್ವಾಧಿಕಾರಿಯಾಗಿಬಿಟ್ಟ ಸರ್ವಾಧಿಕಾರಿಯಾದ ಸರ್ವಾಧಿಕಾರಿ ಆದ ನಂತರ ಈತ ಮೊಟ್ಟ ಮೊದಲ ದಾಳಿಯನ್ನು ಮಾಡಿದ ಹದಿನೇಳು ನೂರ ಅರವತ್ತೊಂದರ ಅಕ್ಟೋಬರ್ ತಿಂಗಳ ಒಂದರಂದು ಒಂದು ದಾಳಿಯನ್ನು ಮಾಡಿದ ಅದು ಚಿತ್ರದುರ್ಗದ ಕೋಟೆಯ ಮೇಲೆ ಚಿತ್ರದುರ್ಗದ ಮೇಲೆ ದಾಳಿ ಆವಾಗ ಚಿತ್ರದುರ್ಗವನ್ನು ಆಳ್ವಿಕೆ ಮಾಡ್ತಕ್ಕಂಥ ನಾಯಕ ಅದನ್ನೇ ಐದನೇ ಮದಕರಿ ನಾಯಕನಾಗಿದ್ದ ಆವಾಗ ಆತನೊಂದಿಗೆ ಹೋರಾಟ ಮಾಡಿದ ಹೋರಾಟ ಮಾಡುವಾಗ ಹೈದರ ಅಲ್ಲಿ ಇನ್ನು ಗೆಲ್ಲಕ್ಕೆ ಆಗಂಗಿಲ್ಲ ಅಂತ ಗೊತ್ತಾಯಿತು ಯಾಕಂದರೆ ಆ ಒಂದು ಕೋಟೆಯನ್ನು ಮುತ್ತಿಗೆ ಹಾಕಿರ್ತಾನೆ ಏಳು ಸುತ್ತಿನ ಕೋಟೆಯನ್ನು ಮುತ್ತಿಗೆ ಹಾಕಿರ್ತಾನೆ ಒಬ್ಬ ಪೋರ್ಚುಗಲ್ ವ್ಯಕ್ತಿಯನ್ನು ಕಳಿಸ್ತಾನೆ ಅಲ್ಲಿ ಅಲ್ಲ ನಾನು ಇಷ್ಟು ದಿನ ಮುತ್ತಿಗೆ ಹಾಕಿದರೂ ಕೂಡ ಅವ್ರು ಹೊರಗಡೆ ಬರ್ತಿಲ್ಲ ಮತ್ತು ಯಾರೂ ಕೂಡ ಒಳಗಡೆ ಹೋಗ್ತಿಲ್ಲ ಹಾಗಾಗಿ ಇನ್ನೂ ಎಷ್ಟು ದಿನ ಇವರ ಒಂದು ಕೋಟೆಯಲ್ಲಿ ಇನ್ನು ದವಸ ಧಾನ್ಯಗಳು ಇರಬಹುದು ಅಂದರೆ ನೀರು ದವಸ ಧಾನ್ಯ ಎಷ್ಟು ದಿನ ಇರ್ಬೋದು ಇನ್ನು ಇವರು ಹೊರಗೆ ಬರೋಕೆ ಎಷ್ಟು ದಿನ ಟೈಮ್ ತೊಗೋತಾರ ಅಂಥೇಳಿ ಆ ಐದನೇ ಮಧುಕರಿ ನಾಯಕನ ಒಂದು ಸಾಮ್ರಾಜ್ಯಕ್ಕೆ ಒಬ್ಬ ಪೋರ್ಚುಗಲ್ ಇಂಜಿನಿಯರ್ನನ್ನು ಕಳಿಸ್ತಾನೆ ಆತ ಪೋರ್ಚುಗಲ್ ಇಂಜಿನಿಯರ್ ಹೋಗಿ ಆ ಎಲ್ಲ ಮಧುಕರಿ ನಾಯಕನ ಒಂದು ಸಾಮ್ರಾಜ್ಯವನ್ನು ನೋಡಿ ಹೊರಗಡೆ ಬರ್ತಾನೆ ಕೋಟೆ ನೋಡಿ ಹೊರಗಡೆ ಬಂದು ಹೈದರಾಲಿ ಒಂದು ಮಾತು ಹೇಳ್ತಾನೆ ಹೈದರಾಲಿ ಇನ್ನೂ ಈ ಒಂದು ಐದನೇ ಮದುಕರಿ ನಾಯಕನ ಕೋಟೆಯಲ್ಲಿ ಹನ್ನೆರಡು ವರ್ಷಗಳಿಗಾಗುವಷ್ಟು ದವಸ ಧಾನ್ಯಗಳದಾವೆ ನೀನೇನೂ ಮಾಡ್ಕೊಳಕ್ಕಾಗಂಗಿಲ್ಲ ಅಂತ ಹೇಳಿದಾಗ ಈತ ಮೋಸದಿಂದಾದರೂ ಕೂಡ ಮದುಕರಿ ನಾಯಕನ ಸೋಲಿಸಬೇಕು ಅಂತೇಳಿ ಹೋಗ್ತಾನೆ ಅಲ್ಲಿ ಒಣಕೆ ಒಬ್ಬವನ ಕಿಂಡಿ ಅಂತ ಈಗ ಕರಿತಾರದನ್ನು ಅವಾಗ ಕಿಂಡಿಯಿಂದ ಈ ಹೈದರಾಳಿಯ ಸೈನಿಕರು ಹೊರಗೆ ಬರುವಾಗ ಅಲ್ಲಿ ವೀರ ಆದಂಥ ಒಣಕೆ ಓಬವ್ವ ಈ ಒಂದು ಹೈದರಾಳಿಯ ಸೈನಿಕರನ್ನು ಏನು ಮಾಡ್ತಾಳೆ ಅಂತಂದರೆ ಆ ಬೆಳೆದುಕೊಂದು ರಾಸಿಗಡ್ಲೆ ಸೈನಿಕರನ್ನು ಕೊಲ್ತಾಳ ಅವಾಗ ಯುದ್ಧ ಆಯಿತು ಯುದ್ಧದಲ್ಲಿ ಈ ಹೈದರಲ್ಲಿ ಏನಾಗ್ತಾನ ಅಲ್ಲಿ ಸೋತ ಯಾರು ಗೆದ್ದರು ಅಂದರೆ ಐದನೇ ಮದಕರಿ ನಾಯಕ ಗೆದ್ದ ಆದರೆ ಒಣಕೆ ಓಬವ್ವ ಅಲ್ಲಿ ನಿಧನ ಹೊಂದಿದ್ಲು ಇದೇನೆಂದರೆ ಈ ಒಂದು ಎರಡನೇ ಪ್ರಶ್ನೆಗಾದಂತಹ ಒಂದು ಉತ್ತರ ಮತ್ತು ಅದಕ್ಕಾದಂಥ ಒಂದು ವಿವರಣೆ ಇಷ್ಟು ನಾವು ನೋಡ್ತಾ ಹೋಗಬೇಕು ತದನಂತರ ಈ ಒಂದು ಆದ ನಂತರ ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅವನು ರಾಣಿ ಚೆನ್ನಮ್ಮನ ಸೇನಾ ದಂಡನಕ ದಂಡನಾಯಕನಾಗಿದ್ದು ಗೆರಿಲಾ ತಂತ್ರದಿಂದ ಬ್ರಿಟಿಷರೊಂದಿಗೆ ಹೋರಾಟ ನಡೆಸಿದ ಕರ್ನಾಟಕದ ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ ಯಾರು ಅಂತ ಕೇಳ್ಯಾರ ಇಲ್ಲಿ ನಿಮಗೆ ಆಲ್ರೆಡಿ ಗೊತ್ತಿರ್ತೈತಿ ಇದು ಪಿ ಎಸ್ ಐಗೆ ಏನಂತಂದರೆ ಎರಡು ಸಾವಿರದ ಹದಿನೇಳಕ್ಕಾದಂಥ ಪ್ರಶ್ನೆ ಇಲ್ಲಿ ಏನಂತಂದರೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ಈಗಾಗಲೇ ಗೊತ್ತಿರ್ತೈತಿ ಏನು ಅಂತಂದಾಗ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ರಾಯಣ್ಣ ಈ ಪ್ರಶ್ನೆಗೆ ಉತ್ತರ ಸಂಗೊಳ್ಳಿ ರಾಯಣ್ಣ ಈ ಸಂಗೊಳ್ಳಿ ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಒಬ್ಬ ಸೇನಾ ನಾಯಕನಾಗಿದ್ದ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನೋಡಿದಾಗ ಇವನು ಹದಿನೇಳು ನೂರ ತೊಂಬತ್ತಾರರಲ್ಲಿ ಆಗಸ್ಟ್ ತಿಂಗಳ ಹದಿನೈದರಂದು ಇವತ್ತಿನ ಬೆಳಗಾವಿಯ ಬೆಳಗಾವಿ ಜಿಲ್ಲೆಯ ಸಂಗೊಳ್ಳಿಯಲ್ಲಿ ಜನಿಸ್ತಾರೆ ತಂದೆ ಭರಮಪ್ಪ ತಾಯಿ ಕೆಂಚವರ ಮಗನಾಗಿ ಸಂಗೋಳರಾಯನ ಜನಿಸಿದರು ಜನಿಸಿದ ನಂತರ ಕಿತ್ತೂರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿ ಒಬ್ಬ ಸೇನಾಧಿಪತಿಯಾಗಿ ಸೇರಿಕೊಂಡರು ಮಲಪ್ರಭಾ ನದಿಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಅದ್ಭುತವಾದ ಸಂಸ್ಥಾನ ಈ ಸಂಸ್ಥಾನದಲ್ಲಿ ಸಂಗೋಳರಾಯನ ಇದ್ದು ಏನು ಮಾಡಿದ್ರು ಅಂದರೆ ಆ ಸಂಸ್ಥಾನದಲ್ಲಿ ಸೇನಾಧಿಪತಿ ಇದ್ದರು ಆ ಸಮಯಕ್ಕೆ ಈ ಒಂದು ಕಿತ್ತೂರು ಸಂಸ್ಥಾನದ ಮೇಲೆ ಬ್ರಿಟಿಷರು ದಾಳಿ ಮಾಡ್ತಾರೆ ಯಾಕೆ ದಾಳಿ ಮಾಡಿದರು ಅಂದರೆ ಕಿತ್ತೂ ರಾಣಿ ಚೆನ್ನಮ್ಮ ಓ ದತ್ತು ಪುತ್ರನ ತಗೊಂಡಾಳ ಆ ದತ್ತು ಪುತ್ರನ ಬ್ರಿಟಿಷರಿಗೆ ಹೇಳಲ್ದೇ ತೊಗೊಂಡಾಳ ಅಂತೇಳಿ ಈ ರಾಣಿ ಚೆನ್ನಮ್ಮನ ಮೇಲೆ ದಾಳಿ ಮಾಡಿದರು ಆ ದಾಳಿ ಮಾಡಿದ ಬ್ರಿಟಿಷ್ ಅಧಿಕಾರಿ ತ್ಯಾಕ್ರೆ ಅಂತೇಳಿ ಈ ತ್ಯಾಕ್ರೆ ಅನ್ನೋ ವ್ಯಕ್ತಿ ದಾಳಿ ಮಾಡಿ ರಾಣಿ ಚೆನ್ನಮ್ಮನೊಂದಿಗೆ ಹೋರಾಟ ಮಾಡಿದ ಆದರೆ ರಾಣಿ ಚೆನ್ನಮ್ಮ ಮತ್ತು ತ್ಯಾಕ್ರೆ ಈ ಹೋರಾಟದಲ್ಲಿ ತ್ಯಾಕ್ರೆ ಸೋತ ಸಂಗೋಡನ ರಾಣಿ ಚೆನ್ನಮ್ಮ ಗೆದ್ದರು ಗೆದ್ದ ನಂತರ ಚಾಪ್ಲೀನ್ ಅಂತೇಳಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ ಚಾಪ್ಲೀನ್ ಅನ್ನೋ ಒಬ್ಬ ವ್ಯಕ್ತಿ ಮತ್ತೆ ಈ ಒಂದು ಸಂಗೊಳ್ಳಿ ಕಿತ್ತೂರು ಮೇಲೆ ದಾಳಿ ಮಾಡಿದ ದಾಳಿ ಮಾಡಿದಾಗ ಈ ಚಾಪ್ಲೀನ್ ಜೊತೆಗೆ ಮತ್ತೆ ಸಂಗೊಳ್ಳಿ ರಾಯಣ್ಣ ಕಿತ್ತುರಾಣಿ ಚೆನ್ನಮ್ಮ ಹೋರಾಟ ಮಾಡಿದರು ಇದರಲ್ಲಿ ಚಾಪ್ಲಿನ್ ಗೆದ್ದ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತುರಾಣಿ ಚೆನ್ನಮ್ಮ ಸೋತರು ಸೋತಾಗ ಇಬ್ಬರು ಬಂಧನ ಆಯಿತು ಬಂಧನ ಆದಾಗ ಕೆಲವು ವರ್ಷ ಆದ ಕೂಡಲೇ ಸಂಗೋಳ ರಾಯಣ್ಣ ಬಿಡುಗಡೆ ಆಗ್ತಾನೆ ಬಿಡುಗಡೆ ಆಗಿ ಬಂದೇನೆಂದರೆ ರಾಣಿ ಚೆನ್ನಮ್ಮ ಅಲ್ಲೇನು ಬಂಧನದಾಗಿದ್ಲು ಬೈಲೊಂಗಳ ಜೈಲದಾಗಿದ್ಲು ಆ ಸಂದರ್ಭದಲ್ಲಿ ತನ್ನದೇ ಆದಂಥ ಒಂದು ಸೈನ್ಯವನ್ನು ಕಟ್ತಾನೆ ಕಟ್ಟಿ ರಾಣಿ ಚೆನ್ನಮ್ಮನಿಗೆ ಒಂದು ಪ್ರತಿಜ್ಞೆ ಮಾಡ್ತಾನೆ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿಯನ್ನು ಮಾಡಿದಂಥ ಕ್ರಾಂತಿಯನ್ನು ಕಿಡಿಯನ್ನು ಹಚ್ಚತಕ್ಕಂತಹ ವ್ಯಕ್ತಿ ಸಂಗೊಳ್ಳಿ ರಾಯಣ್ಣ ಒಂದು ಮಾತನ್ನು ಪ್ರತಿಜ್ಞೆ ಮಾಡ್ತಾನೆ ಕಿತ್ತೂರ ಗೆದ್ದು ಉದ್ದ ಬೆಳ್ಳುವೆ ತಾಯಿ ಇಲ್ಲದಿದ್ದರೆ ರಣದೊಳಗ ಬಿದ್ದು ಹೋಗುವೆ ಇದು ಕದ್ದ ಮಾತಲ್ಲ ಎಂದು ಶಪಥಗೈದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಒಂದು ಸೈನ್ಯವನ್ನು ಕಟ್ಟಿದ ಸೈನ್ಯ ಕಟ್ಟಿ ಹೋರಾಟ ಮಾಡಿದ ಆದರೆ ಹೋರಾಟ ಸಫಲ ಆಗಲಿಲ್ಲ ಯಾಕಂದರೆ ನಮ್ಮಲ್ಲೇ ಕೆಲವೊಂದಿಷ್ಟು ಇರ್ತಾರೆ ಹಾಗ ಅವರಿಂದಾಗಿ ಏನಾಗ್ತಾ ಬಂತು ಅಂದರೆ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಕೈಗೆ ಸಿಕ್ಕಿಬಿದ್ದ ಸಂಗೊಳ್ಳಿ ರಾಯಣ್ಣನ ಹದಿನೆಂಟುನೂರ ಮೂವತ್ತೊಂದರ ಜಾನ್ವರಿ ತಿಂಗಳ ಇಪ್ಪತ್ತಾರರಂದು ಬೆಳಗಾವಿ ಜಿಲ್ಲೆಯ ನಂದಗಡದಲ್ಲಿ ಈತನ ಗಲ್ಲಿ ಏರಿಸಲಾಯಿತು ಹುಟ್ಟಿದ್ದು ಆಗಸ್ಟ್ ಹದಿನೈದು ಸತ್ತಿದ್ದು ಜಾನ್ವರಿ ಇಪ್ಪತ್ತಾರು ಜನವರಿ ಇಪ್ಪತ್ತಾರಕ್ಕೆ ಈತ ನಿಧನ ಹೊಂದಿದ ಈತನ ಸ್ಮರಣಾರ್ಥವಾಗಿ ಬೆಂಗಳೂರಿನಲ್ಲಿರತಕ್ಕಂತಹ ಮುಖ್ಯ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಅಂತೇಳಿ ಅದಕ್ಕೆ ಹೆಸರಿಟ್ಟು ಕರ್ನಾಟಕ ಸರ್ಕಾರ ಈತನಿಗೆ ಗೌರವವನ್ನು ಸೂಚಿಸಿದೆ ಇದೇನೆಂದರೆ ಈ ಒಂದು ಪ್ರಶ್ನೆಗೆ ಉತ್ತರ ಅಂತೇಳಿ ನೋಡ್ತೀವಿ ಇನ್ ಮುಂದಿನ ಪ್ರಶ್ನೆ ಅಂತ ನೋಡಿದಾಗ ಮುಂದಿನ ಪ್ರಶ್ನೆ ಶಿವಾಜಿಯನ್ನು ಶಿಕ್ಷಿಸುವ ಸಲುವಾಗಿ ಬಿಜಾಪುರದ ದೊರೆಯಿಂದ ಕಳುಹಿಸಲ್ಪಟ್ಟವರು ಯಾರು ಅಂಥೇಳಿ ಎಪ್ಪಡಿಯೇ ಎರಡು ಸಾವಿರದ ಹದಿನೆಂಟಕ್ಕೆ ಪ್ರಶ್ನೆಯಾಗಿದೆ ಆಪ್ಷನ್ ಎ ಐತಿ ರುಮಿ ಖಾನ್ ಬಿ ಶಹಿಸ್ತ ಖಾನ್ ಸಿ ಅಫಲ್ ಖಾನ್ ಡಿ ಇನಾಯತ್ ಖಾನ್ ಅಂತೇಳಿ ಇದರಲ್ಲಿ ನಿಮಗೆ ಆನ್ಸರ್ ಯಾವುದು ಅಂತೇಳಿ ಈಗಾಗಲೇ ಗೊತ್ತೈತಿ ಯಾವುದು ಅಂದರೆ ಅಫ್ಜಲ್ ಖಾನ್ ಅಫ್ಝಲ್ ಖಾನ್ ಇದರ ಉತ್ತರ ತದನಂತರ ಈ ಖಾನ್ ಕೂಡ ಛತ್ರಪತಿ ಶಿವಾಜಿ ಮೇಲೆ ದಾಳಿ ಮಾಡಿದ್ದ ಶೈಸ್ತ ಖಾನ್ ಕೂಡ ಛತ್ರಪತಿ ಶಿವಾಜಿ ಮೇಲೆ ದಾಳಿಯಾಗಿತ್ತು ಆದರೆ ಈತ ಬಿಜಾಪುರ ಆದಿಲ್ ಶಾಹಿಗಳ ಕಳಿಸಿಲ್ಲ ಈತನ ಕಳಿಸ್ತವ್ರು ಯಾರು ಅಂದರೆ ಔರಂಗಾಜೇಬ್ ಮೊಘಲರ ದೊರೆ ಔರಂಗಾಜೇಬ್ ಈತನನ್ನು ಕಳಿಸಿರ್ತಾನೆ ಔರಂಗಜೇಬ್ ಕಳಿಸಿರ್ತಾನೆ ಆದರೆ ಬಿಜಾಪುರ ಆದಿಲ್ ಶಾಹಿ ಕಳಿಸಿದ್ದು ಅಫ್ಜಲ್ ಖಾನ್ನನ್ನು ಕಳಿಸಿರ್ತಾನೆ ಈ ಅಫ್ಜಲ್ ಖಾನ್ ಅಂತಂದಾಗ ಬಿಜಾಪುರದಲ್ಲಿ ಬಿಜಾಪುರದಲ್ಲಿ ಎರಡನೇ ಅಲಿ ಆದಿಲ್ ಶಾಹಿ ಅಂತೇಳಿ ಒಬ್ಬ ರಾಜ ಇದ್ದ ಅಲಿ ಆದಿಲ್ ಶಾಹಿ ಈ ಅಲಿ ಆದಿಲ್ ಶಾಹಿ ಯಾರ ಮಗ ಅಂದರೆ ಆ ಬಿಜಾಪುರದಲ್ಲಿ ಗೋಳ್ ಗುಂಬಜ್ ಕಟ್ಟ್ಯಾನಲ್ಲ ಮೊಹಮ್ಮದ್ ಆದಿಲ್ ಶಾಹ್ ಆತನ ಮಗ ಎರಡನೇ ಅಲಿ ಆದಿಲ್ ಶಾಹಿ ಈತ ಬಿಜಾಪುರದಲ್ಲಿ ಬಾರಾ ಕಮಾಂಡ್ ನಿರ್ಮಾಣ ಮಾಡ್ಯಾನ ಈ ಅಲಿ ಆದಿಲ್ ಶಾಹಿ ಅಧಿಕಾರಕ್ಕೆ ಬಂದ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ನೂರ ಐವತ್ತಾರಕ್ಕ ಛತ್ರಪತಿ ಶಿವಾಜಿ ಮಹಾರಾಜರು ಕಲ್ಯಾಣ ಮತ್ತು ಜಾವಳಿ ಎಂಬ ಎರಡು ಪ್ರದೇಶಗಳನ್ನು ವಶಪಡಿಸಿಕೊಂಡರು ವಶಪಡಿಸಿಕೊಂಡಾಗ ಹದಿನಾರುನೂರ ಐವತ್ತೊಂಬತ್ತರವರೆಗೆ ಸತತ ಮೂರು ವರ್ಷಗಳ ಕಾಲ ಸತತ ಮೂರು ವರ್ಷಗಳ ಕಾಲ ಈ ಒಂದು ಬಿಜಾಪುರ ಆದಿಲ್ ಶಾಹ ಮತ್ತು ಮರಾಠ ನಡುವೆ ಯುದ್ಧ ನಡೀತು ಆ ಸಮಯದಲ್ಲಿ ಈ ಅಲಿ ಆದಿಲ್ ಶಾಹಿ ಹೆಂಡತಿ ಯಾರಾದರೂ ಒಬ್ಬರಾದರೂ ಛತ್ರಪತಿ ಶಿವಾಜಿಯನ್ನು ಕೊಲ್ಲಬಹುದಾ ಅಂತ ಕೇಳಿದಾಗ ಅಫ್ಜಲ್ ಖಾನ್ ನಾನು ಕೊಲ್ತೀನಿ ಅಂತ ಹೇಳ್ತಾನೆ ಅವಾಗ ಅಫ್ಜಲ್ ಖಾನ್ ನಾನು ಕೊಲ್ತೀನಿ ಅಂತೇಳಿ ಶಿವಾಜಿಯನ್ನು ಕೊಲ್ಲಕ್ಕೆ ಹೋಗುವಾಗ ಆತ ಪ್ರತಿ ಸಲ ಹೋಗುವಾಗ ಯುದ್ಧಕ್ಕೆ ಹೋಗುವಾಗ ಒಬ್ಬ ಸು ಸಂತನ ಭವಿಷ್ಯ ಕೇಳ್ತಿದ್ದ ಈ ಅಫಲ್ ಖಾನ್ ಅನ್ನೋ ವ್ಯಕ್ತಿ ಏಳೂವರೆ ಅಡಿ ಎತ್ತರ ಇದ್ದ ನೂರ ನಲವತ್ತು ಕೆ ಜಿ ತೂಕ ಇದ್ದ ಅಂತ ಹೇಳ್ತಾರೆ ಇತಿಹಾಸಕಾರರು ಈತ ಯುದ್ಧಕ್ಕೆ ಹೊಂಟ ಅಂದರೆ ದಕ್ಷಿಣ ಭಾರತದಲ್ಲಿ ಯುದ್ಧಕ್ಕೆ ಏನಾದರೂ ಹೊಂಟ ಅಂದರೆ ಮುಂದಿರ್ತಕ್ಕಂಥ ರಾಜ ಸೋತ ಅಂತ ಅರ್ಥ ಅಂಥ ವ್ಯಕ್ತಿ ಅಫ್ಜಲ್ ಖಾನ್ ಯುದ್ಧಕ್ಕೆ ಹೋದಾಗ ಒಂದು ಭವಿಷ್ಯಕ್ಕೆ ಹೇಳ್ತಾನೆ ಆವಾಗ ಆ ಸೋಪಿಯಸ್ ಅಂತ ಹೇಳ್ತಾನೆ ನೀನು ಬದುಕಿ ಬರೋದು ತೊಂಬತ್ತೊಂಬತ್ತು ಪರ್ಸೆಂಟ್ ಇಲ್ಲ ನೀನು ಸಾಹಿತ್ಯ ಅಂತ ಹೇಳ್ತಾನೆ ಆವಾಗ ತನಗಿರ್ತಕ್ಕಂಥ ಅರವತ್ತು ನಾಲ್ಕು ಜನ ಹಿಂಡ್ತೇರಿದ್ದು ಅಫಜಲ್ ಖಾನ್ಗೆ ಈ ಅರವತ್ತ್ನಾಲ್ಕು ಜನ ಹೆಂಡತಿಯರನ್ನು ಬಾವಿ ಇಲಾಖೆ ಬಿಜಾಪುರದಲ್ಲಿ ಬಾವಿಯಲ್ಲಿ ದೂಕಿ ಅವರನ್ನು ಸಾಯಿಸ್ತಾನೆ ಅದರಲ್ಲಿ ಅರವತ್ತು ಜನರ ಸಮಾಧಿಯನ್ನು ಒಂದೇ ಕಡೆ ಮಾಡ್ತಾನೆ ಇದನ್ನು ಬಿಜಾಪುರದಾಗ ನಾವು ಸಾಟ್ ಕಬರ್ ಅಂತ ಕರಿತೀವಿ ಸಾಟ್ ಕಬರ್ ಅಂತೇಳಿ ಇದನ್ನು ಕರಿತೀವಿ ಸಾಟ್ ಕಬರ್ ಯಾರ್ದು ಅಂತಾರೆ ಈ ಅಫಲ್ ಖಾನ್ ಹೆಂಡತಿಯರನ್ನು ಸಾಟ್ ಕಬರ್ನಲ್ಲಿ ಒಂದೇ ಕಡೆ ಸಮಾಧಿ ಮಾಡ್ಯಾರ ಅಂತೇಳ್ತೀವಿ ಇತ್ತ ಯುದ್ಧಕ್ಕೆ ಯುದ್ಧಕ್ಕೋಗಿ ಹೋಗುವಾಗ ತುಳ್ಪುರದ ಅಂಬಾಭವಾನಿಯ ಮೇಲೆ ದಾಳಿ ಮಾಡಿ ಆ ದೇವಸ್ಥಾನವನ್ನು ನಾಶ ಮಾಡಿದ ತದನಂತರ ಪಂಡರಪುರದ ವಿಠಲ್ನ ಮೇಲೆ ದಾಳಿ ಮಾಡಿ ಆ ದೇವಸ್ಥಾನವನ್ನು ನಾಶ ಮಾಡಿದ ಬಂದು ಬಿಜಾಪುರದ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಕೋಟೆ ಮುಂದೆ ಒಂದು ಡೇರಿ ಕಟ್ಟಿ ಒಂದು ಟೆಂಟ್ ಕಟ್ಟಿ ಅಲ್ಲಿದ್ದ ಅವಾಗ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಒಂದು ಪತ್ರ ಬರೀತಾನೆ ನೋಡಪ್ಪ ನಾನು ನಿನ್ನ ಮೇಲೆ ದಾಳಿ ಮಾಡಕ್ಕೆ ಬಂದಿಲ್ಲ ಒಂದು ಸ್ನೇಹ ಕೂಟ ಇದು ಒಂದು ಸಣ್ಣ ಏನಂತಂದರೆ ಊಟ ಮಾಡಕ್ಕೆ ನನ್ನ ಒಂದು ಡೇರಿಗೆ ಬಾ ಅಂತೇಳಿದಾಗ ಯಾವುದೇ ಆಯುಧವನ್ನು ತರದೆ ಹಾಗೇ ಬಾ ಅಂತ ಹೇಳ್ತಾನೆ ಅವಾಗ ಆ ಮಾತನ್ನು ಕೇಳಿ ಛತ್ರಪತಿ ಶಿವಾಜಿ ಮಹಾರಾಜರು ಆಯುಧಗಳು ಇಲ್ಲದೆ ಬಂದಾನ ಅಂತೇಳಿ ಒಂದು ತಿಳ್ಕೊತಾನೆ ಬಟ್ ಅವರೊಂದು ಆಯುಧವನ್ನು ತಂದಿದ್ದರು ಆದರೆ ಈತನಿಗೆ ಗೊತ್ತಿರಲಿಲ್ಲ ಆ ಆಯುಧ ಯಾವುದು ಅಂದರೆ ವ್ಯಾಘ್ರಣಕ ಅನ್ನೋ ಒಂದು ಆಯುಧ ವ್ಯಾಘ್ರಣಕ ಆಯುಧದೊಂದಿಗೆ ಶಿವಾಜಿ ಈತನ ಡೇರಿಗೆ ಬರ್ತಾನೆ ಅಫ್ಜಲ್ ಖಾನ್ನ ಡೇರಿಗೆ ಅವಾಗ ಅಫಲ್ ಖಾನ್ ಆತನ ಶಿವಾಜಿಯನ್ನು ಹಿಂಗೆ ಹಿಡಿದು ಅತ್ಯಂತ ಎತ್ತರವಾಗಿದ್ದ ಶಿವಾಜಿ ಸ್ವಲ್ಪ ಕೂಳಿದ್ರು ಆವಾಗ ಅವ್ರನ್ನ ಹಿಡಿದು ಕೊಲ್ಲಬೇಕಂತ ಅಂದ್ಕೊಂಡಿದ್ದ ಆದರೆ ಅದೇ ಸಂದರ್ಭಕ್ಕೆ ಶಿವಾಜಿ ಆ ವ್ಯಾಘರಣಕದಿಂದ ಅಫ್ಜಲ್ ಖಾನ್ನನ್ನು ಹದಿನಾರುನೂರ ಐವತ್ತೊಂಬತ್ತಕ್ಕ ಏನು ಮಾಡ್ತಾನೆ ಅಂದರೆ ಕೊಲ್ತಾನ ಈ ಒಂದು ಪ್ರಶ್ನೆಗೆ ಉತ್ತರ ಅಫಲ್ ಖಾನ್ ತದನಂತರ ಶೈಸ್ತಖಾನ್ ಖಾನ್ ಔರಂಗಜೇಬ್ ಕಳಿಸಿದ್ದು ಶೈಸ್ತ್ ಖಾನನ್ನು ಯಾವಾಗ ಅಂದ್ರೆ ಹದಿನಾರುನೂರ ಅರವತ್ತ್ಮೂರಕ್ಕ ಆವಾಗ ಈ ಶೈಸ್ತಕಾನನ ಬೆರಳುಗಳನ್ನು ಕತ್ತರಿಸ್ತಾನೆ ಬೆರಳುಗಳನ್ನು ಕತ್ತರಿಸಿ ಈತನ ಸೋಲಿಸಿ ಓಡಿಸ್ತಾನೆ ಇದೇನಂತಂದರೆ ಈ ಒಂದು ಪ್ರಶ್ನೆಗೆ ಉತ್ತರ ಅಂತೇಳಿ ನೋಡ್ತೀವಿ ತದನಂತರ ಮುಂದಿನ ಪ್ರಶ್ನೆ ನೋಡಿದಾಗ ಮುಂದಿನ ಪ್ರಶ್ನೆ ನೋಡಿದಾಗ ಸೈಮನ್ ಆಯೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ಅಂಥೇಳಿ ಎಸ್ ಡಿ ಎರಡು ಸಾವಿರದ ಹದಿನೆಂಟಕ್ಕಾದಂಥ ಪ್ರಶ್ನೆ ಇದರಲ್ಲಿ ಆಪ್ಷನ್ ಎ ಐತಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಭಾರತಕ್ಕೆ ಬಂದದ್ದು ಮತ್ತಷ್ಟು ಹೆಚ್ಚಿನ ಸಾಂವಿಧಾನಿಕ ಸುಧಾರಣೆಗಳ ಸಾಧ್ಯತೆಗಳನ್ನು ಪರಿಶೋಧಿಸಲಕ್ಕಾಗಿ ಅಂಥೇಳಿ ಆಪ್ಷನ್ ಒಂದು ಕೊಟ್ಟಾರ ಒಂದು ಹೇಳಿಕೆ ಕೊಟ್ಟಾರ ಎರಡನೇ ಹೇಳಿಕೆ ಆಯೋಗದಲ್ಲಿ ಭಾರತೀಯರಾರು ಪ್ರತಿನಿಧಿಸಲ್ಪಡದಿದ್ದರಿಂದ ಭಾರತೀಯರಿಂದ ಬಹಿಷ್ಕೃತವಾಯಿತು ಅಂಥೇಳಿ ಎರಡು ಹೇಳಿಕೆ ಕೊಟ್ಟಾರ ಈ ಎರಡು ಹೇಳಿಕೆಯಲ್ಲಿ ಯಾವ ಹೇಳಿಕೆ ಕರೆಕ್ಟ್ ಆಗಿರ್ಬೋದು ಅಂಥೇಳಿ ನೋಡೋಣ ಒಂದು ಎ ಐತಿ ಮೇಲಿಂದ ಒಂದು ಬಿ ಬಿ ಮಾತ್ರ ಇಲ್ಲಿ ಎ ಮತ್ತು ಬಿ ಎರಡೂ ಸರಿ ಅಂತ ಹೇಳ್ಯಾರ ತದನಂತರ ಎ ಆಗಲಿ ಬಿ ಆಗಲಿ ಇಲ್ಲ ಅಂತ ಹೇಳ್ಯಾರ ಈ ಥರಾಗ ಉತ್ತರ ಯಾವುದು ಅಂದರೆ ಏನೂ ಕೂಡ ಹೇಳಿಕೆ ಏನೂ ಕೂಡ ಸರಿಯಾಗಿರ್ತದೆ ಮತ್ತು ಹೇಳಿಕೆ ಬಿ ಕೂಡ ಸರಿಯಾಗಿರ್ತದ ಹಾಗಾಗಿ ಇದರ ಉತ್ತರ ಯಾವುದು ಅಂದರೆ ಉತ್ತರ ಎ ಮತ್ತು ಎ ಮತ್ತು ಬಿ ಎರಡು ಅಂಥೇಳಿ ನೋಡ್ತೀವಿ ಈ ಸೈಮನ್ ಆಯೋಗ ಅಂತಂದಾಗ ಸೈಮನ್ ಆಯೋಗ ಅಂತಂದಾಗ ಈ ಸರ್ಮನ್ ಅಲ್ಲ ಸರ್ಮನ್ ಬೇರೆ ಸೈಮನ್ ಬೇರೆ ಸೈಮನ್ ಆಯೋಗ ಇದು ಹತ್ತೊಂಬತ್ ನೂರ ಇಪ್ಪತ್ತೇಳರಲ್ಲಿ ರಚನೆ ಆಯಿತು ಇಪ್ಪತ್ತೇಳರ ರಚನೆ ಆಯಿತು ಜಾರಿ ಆದದ್ದು ಬೇರೆ ರಚನೆ ಆದದ್ದು ಬೇರೆ ಇದು ರಚನೆ ಆಯಿತು ನವೆಂಬರ್ ಎಂಟಕ್ಕೆ ರಚನೆ ಆಯಿತು ನವೆಂಬರ್ ಎಂಟು ಹತ್ತೊಂಬತ್ತು ನೂರ ಇಪ್ಪತ್ತೇಳಕ್ಕೆ ರಚನೆ ಆಯಿತು ಎಲ್ಲಿ ಅಂದರೆ ಲಂಡನ್ನಲ್ಲಿ ಅಥವಾ ಇಂಗ್ಲೆಂಡಿನಲ್ಲಿ ಇದರ ಮುಖ್ಯಸ್ಥ ಯಾರು ಅಂದರೆ ಜಾನ್ ಸೈಮನ್ ಅಂತ ನೋಡ್ತೀವಿ ಸೈಮನ್ ಇದರ ಮುಖ್ಯಸ್ಥನಾಗಿದ್ದ ಇದರಲ್ಲಿ ಏಳು ಜನ ಪ್ರತಿನಿಧಿಗಳಿದ್ದರು ಈ ಏಳು ಜನ ಪ್ರತಿನಿಧಿಗಳು ಬ್ರಿಟಿಷರಾಗಿದ್ದರು ಏಳು ಜನ ಪ್ರತಿನಿಧಿಗಳು ಬ್ರಿಟಿಷರಾಗಿದ್ದರು ಯಾರೊಬ್ಬರೂ ಕೂಡ ಭಾರತೀಯರು ಆಗಿರಲಿಲ್ಲ ಹಾಗಾಗಿ ಇದನ್ನು ವಿರೋಧ ಮಾಡಿದರು ಇನ್ನೊಂದು ಈ ಒಂದು ಸೈಮಣ್ಣ ಆಯೋಗ ಭಾರತಕ್ಕೆ ಬಂದದ್ದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆಂಟಕ್ಕೆ ಭಾರತಕ್ಕೆ ಬಂತು ಭಾರತಕ್ಕೆ ಬಂದು ಮುಂಬೈಲಿ ಇಳ್ಕೋತೈತಿ ಸೈಮಣ್ಣ ಆಯೋಗ ಏಳು ಜನ ಪ್ರತಿನಿಧಿ ಹೊಂದಿರತಕ್ಕಂಥ ಆಯೋಗ ಇದು ಎದಕ್ಕೆ ಬಂದಿತ್ತು ಅಂದರೆ ಹತ್ತೊಂಬತ್ತು ಹತ್ತೊಂಬತ್ತರಲ್ಲಿ ರೌಲತ್ ಕಾಯ್ದೆ ಅಂತ ಒಂದು ಕಾಯ್ದೆ ಬಂದಿತ್ತು ಆ ಕಾಯ್ದೆಯನ್ನು ಪರಿ ಪರಿಶೀಲಿಸಲು ಅಂದರೆ ಮುಂದೆ ಹತ್ತು ವರ್ಷ ಆದ ನಂತರ ಆ ಒಂದು ಕಾಯ್ದೆಯನ್ನು ಪರಿಶೀಲಿಸಲು ಸಲುವಾಗಿ ಏನಂತಂದರೆ ಸೈಮನ್ ಆಯೋಗವನ್ನು ಜಾರಿಗೆ ಮಾಡಿದ್ದರು ಆದರೆ ಈ ಸೈಮನ್ ಆಯೋಗದಲ್ಲಿ ಎಲ್ಲರೂ ಬ್ರಿಟಿಷರು ಇರೋದರಿಂದಾಗಿ ಇದನ್ನು ಭಾರತೀಯರು ವಿರೋಧ ಮಾಡಿದರು ಇದನ್ನು ಭಾರತೀಯರು ವಿರೋಧ ಮಾಡುವಾಗ ಲಾಲಾ ಲಜಪತ್ ರಾಯ್ ಅಂತಿದ್ರು ಲಾಲಜಪತ್ ರಾಯ್ ಅಂತಿದ್ರು ಇವರು ಹೋರಾಟ ಮಾಡುವಾಗ ಇವರ ಮೇಲೆ ಸ್ಯಾಂಡರ್ಸ್ ಅನ್ನೋ ವ್ಯಕ್ತಿ ಸ್ಕಾಟ್ ಅನ್ನೋ ವ್ಯಕ್ತಿ ಹೇಳ್ತಾನೆ ಒಬ್ಬ ಅಧಿಕಾರಿಗೆ ಪೊಲೀಸ್ ಅಧಿಕಾರಿಗೆ ಇವರ ಮೇಲೆ ಲಾಠಿ ಪ್ರಹಾರ ಮಾಡು ಅಂತೇಳಿ ಆವಾಗ ಇವ್ರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಿದರು ಆವಾಗ ಲಾಲಾ ಲಜಪತ್ ರಾಯ್ ಆ ಲಾಠಿಯಿಂದಾಗಿ ಸ್ಕಾಟ್ನ ಲಾಠಿಯಿಂದಾಗಿ ಇವರು ತೀರ್ಕೊಳ್ತಾರೆ ತೀರ್ಕೊಂಡಾಗ ಇದರ ಒಂದು ಸೇಡ್ರನ್ನು ತೀರಿಸ್ಕೊಳ್ಬೇಕಂತೇಳಿ ಭಗತ್ ಸಿಂಗ್ ಆ ಸ್ಯಾಂಡರ್ಸ್ನ ಏನು ಮಾಡ್ತಾ ಬಂದ ಅಂದ್ರೆ ಹತ್ಯೆ ಮಾಡಿದ ಹಾಗಾಗಿ ಆ ಭಗತ್ ಸಿಂಗ್ ಅವರಿಗೆ ಮುಂದೊಂದು ದಿನ ಮರಣದಂಡನೆ ಆಯಿತು ಹತ್ತೊಂಬತ್ತರ ಮೂವತ್ತೊಂದಕ್ಕೆ ಮರಣ ದಂಡನೆ ಆಯಿತು ಈ ಒಂದು ಪ್ರಶ್ನೆಗೆ ಉತ್ತರ ಎ ಮತ್ತು ಬಿ ಎರಡು ಆಗಿರ್ತದ ತದನಂತರ ಈ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಹೀಗಿದೆ ಕೆಳಗಿನ ಯಾವ ಘಟನೆ ರವೀಂದ್ರನಾಥ್ ಟಾಗೂರ್ ಅವರಿಗೆ ತಮ್ಮ ನೈಟ್ಹುಡ್ ಬಿರುದು ತ್ಯಜಿಸಲು ಕಾರಣವಾಯಿತು ಅಂತೇಳಿ ಕೇಳ್ಯಾರ ಇದು ಪಿ ಎಸ್ ಎರಡು ಸಾವಿರದ ಹದಿನಾರಕ್ಕೆ ಆದಂಥ ಪ್ರಶ್ನೆ ಆಪ್ಷನ್ ಎ ಇದೆ ಅಸಹಕಾರ ಚಳವಳಿಯನ್ನು ಚಳವಳಿಯ ನಾಯಕರಿಗೆ ಬೆಂಬಲ ಸೂಚಿಸಲು ಈ ಒಂದು ನೈಟುಡ್ ಪದವಿಯನ್ನು ತಯಸಾರ ಅಂತ ಬಿ ಜೆಲಿಯನ್ ವಾಲಾಬಾಗ್ ಹತ್ಯಾಕಾಂಡದಿಂದ ಪ್ರತಿಭಟಿಸಲು ಅಂತೈತಿ ತದನಂತರ ಸಿ ಸೈಮನ್ ಮಿಷನ್ ಆಗಮನದ ವಿರುದ್ಧ ಪ್ರತಿಭಟಿಸುತ್ತಿರುವ ಪ್ರತಿಭಟನಾಕಾರರಿಗೆ ಬೆಂಬಲ ವ್ಯಕ್ತಪಡಿಸಲು ಅಂತಿದೆ ತದನಂತರ ಡಿ ಲಾಲಾ ಲಜಪತ್ ರಾಯರು ಸಾಯಲು ಕಾರಣವಾದ ಲಾಠಿಚಾರ್ಜ್ ವಿರುದ್ಧ ಪ್ರತಿಭಟಿಸಲು ಅಂತಿದೆ ಈ ಥರ ಯಾವುದು ಅಂತಂದರೆ ನಿಮ್ಗೆ ಆಲ್ರೆಡಿ ಭಾಳಷ್ಟು ಜನ ಗೊತ್ತಿರ್ತದೆ ಯಾವುದು ಅಂತಂದಾಗ ಆಪ್ಷನ್ ಬಿ ಜಲಿಯನ್ ವಾಲಬಾಗ್ ಹತ್ಯಾಕಾಂಡದ ವಿರುದ್ಧ ಪ್ರತಿಭಟಿಸಲು ತಮ್ಮ ಒಂದು ನೈಟ್ಹುಡ್ ಪದವಿಯನ್ನು ರವೀಂದ್ರನಾಥ್ ಟಾಗೂರ್ ಅವರು ಏನು ತ್ಯಜಿಸ್ತಾರೆ ತ್ಯಜಸ್ತಾರೆ ಇವರೊಬ್ಬರೇ ತ್ಯಜಿಸಿಲ್ಲ ಇವ್ರ ಜೊತೆಗೆ ಗಾಂಧೀಜಿ ಗಾಂಧೀಜಿಯವರು ಮೋಹನ್ ದಾಸ್ ಕರಮ್ಚಂದ್ರ ಗಾಂಧಿಯವರು ಕೂಡ ತಮಗೆ ಇದ್ದಂತಹ ಒಂದು ಪದವಿಯನ್ನು ತಮಗೆ ಕೊಟ್ಟಂತಹ ಒಂದು ಪ್ರಶಸ್ತಿಯನ್ನು ಕೈ ಸರ್ ಎ ಹಿಂದ್ ಅಂತೇಳಿ ಕೈಸರ್ ಎ ಹಿಂದ್ ಅನ್ನೋ ಒಂದು ಪ್ರಶಸ್ತಿಯನ್ನು ಈ ರವೀಂದ್ರನಾಥ್ ಟ್ಯಾಗೂರ್ ಅವರ ಜೊತೆಗೆ ಮಹಾತ್ಮಾ ಗಾಂಧೀಜಿಯವರು ಈ ಪ್ರಶಸ್ತಿಯನ್ನು ತ್ಯಜಿಸಿದರು ಈ ಜಲಿಯನ್ ವಾಲಾಬಾಗ್ ಅಂತಂದರೆ ನಿಮಗೆ ಗೊತ್ತಿರ್ತದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರಲ್ಲಿ ನಡೆದಂಥ ಒಂದು ಘಟನೆ ಏಪ್ರಿಲ್ ತಿಂಗಳ ಹದಿಮೂರು ಹದಿಮೂರರಲ್ಲಿ ಪಂಜಾಬ್ನ ಅಮೃತಸರದಲ್ಲಿ ನಡೆದಂಥ ಅತ್ಯಂತ ಭೀಕರವಾದ ಘಟನೆ ಈ ಒಂದು ಘಟನೆಯಲ್ಲಿ ಮುನ್ನೂರ ಐವತ್ತು ಜನ ಸತ್ತಿರಬಹುದು ಅಂತೇಳಿ ಹಂಟರ್ ಆಯೋಗ ಹೇಳಿತು ಆದರೆ ಭಾರತೀಯರು ಈ ಒಂದು ಘಟನೆಯಲ್ಲಿ ಸುಮಾರು ಒಂದು ಸಾವಿರ ಜನ ಸತ್ತಿರಬಹುದು ಅಂತ ಹೇಳ್ತಾರೆ ಅತ್ಯಂತ ಮಾನವ ಕುಲದಲ್ಲಿ ನಡೆದಂತಹ ಈ ಆಧುನಿಕ ಭಾರತದಲ್ಲಿ ನಡೆದಂತಹ ಅತ್ಯಂತ ಹೀನ ಕೃತ್ಯ ಇದು ಜಲೇನ್ ವಾಲಾಬಾಗ್ ಹತ್ಯಾಕಾಂಡ ಈ ತದನಂತರ ಈ ಒಂದು ಪ್ರಶ್ನೆಯ ನಂತರ ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋದೀವಿ ಅಂತಂದರೆ ಮುಂದಿನ ಪ್ರಶ್ನೆ ನೋಡಿದ್ವಿ ಅಂದರೆ ಬಂಗಾಳದ ವಿಭಜನೆ ಯಾವಾಗ ರದ್ದುಗೊಳಿಸಲಾಯಿತು ಅಂಥೇಳಿ ಪ್ರಶ್ನೆ ಪಿ ಎಸ್ ಎರಡು ಸಾವಿರದ ಹದಿನೇಳಕ್ಕಾದಂಥ ಪ್ರಶ್ನೆ ಇಲ್ಲಿವರೆಗೂ ನೀವು ಇಲ್ಲಿವರೆಗೂ ನೀವು ಬಂಗಾಳ ವಿಭಜನೆ ಆದದ್ದು ಯಾವಾಗ ಅಂತೇಳಿ ಭಾಳ ಸರ್ತಿ ಕ್ವಶನ್ ಆಗ್ತದೆ ಇದು ಕ್ವೆಶನ್ ಆಗೈತಿ ಬಟ್ ಭಾಳ ಜನ ಭಾಳ ಸರ್ತಿ ಕ್ವೆಶನ್ ಆಗಿದ್ದು ವಿಭಜನೆ ಆಗಿದ್ದು ಯಾವಾಗ ಇಲ್ಲಿ ಕೇಳಿದ್ದು ರದ್ದಾಗಿದ್ದು ಯಾವಾಗ ಅಂತೇಳಿ ಇಲ್ಲಿ ನೋಡ್ರಿ ಬಂಗಾಳ ವಿಭಜನೆ ಯಾವಾಗ ರದ್ದುಗೊಳಿಸಲಾಯಿತು ಅಂತ ಕ್ವಶನ್ ಕೇಳಿ ಫಸ್ಟ್ ಆಪ್ಷನ್ ಅಂತಂದ್ರೆ ಹತ್ತೊಂಬತ್ತು ಐದು ನಮ್ಮ ಹುಡುಗರೆಲ್ಲ ಫಸ್ಟ್ ಇದನ್ನು ನೋಡಿದ ಕೂಡಲೇ ಕ್ವಶನೇನು ನೋಡೋಂಗಿಲ್ಲ ಚುಕ್ಕಿ ಇಟ್ಬಿಡೋದು ಆಮೇಲೆ ಗೊತ್ತಾಗತ್ತೆ ಯಾಕೆ ಇಟ್ಟಿ ಚುಕ್ಕಿ ಆವಾಗ ಬಂಗಾಳದ ವಿಭಜನೆಯನ್ನು ರದ್ದು ರದ್ದು ವಿಭಜನೆ ಮಾಡಿದ್ದು ಹತ್ತೊಂಬತ್ತರ ಐದು ರದ್ದು ಮಾಡಿದ್ದು ಹತ್ತೊಂಬತ್ತು ನೂರ ಹನ್ನೊಂದು ಹತ್ತೊಂಬತ್ತರ ಐದು ಅಕ್ಟೋಬರ್ ಹದಿನಾರಕ್ಕೆ ಇದೇನಾಯಿತು ಅಂದರೆ ವಿಭಜನೆ ಆಯಿತು ರದ್ದಾಗಿದ್ದು ಹತ್ತೊಂಬತ್ತು ನೂರ ಹನ್ನೊಂದಕ್ಕೆ ಭಾಳಷ್ಟು ಜನ ಪ್ರತಿಭಟನೆ ಮಾಡಿದರು ಸ್ವದೇಶಿ ಮೂಮೆಂಟ್ ನಡೀತು ವಂಗಭಂಗ ಚಳವಳಿ ನಡೀತು ಹೀಗಾಗಿ ಆ ಸ್ವದೇಶಿ ಮೂಮೆಂಟ್ ಸಿಕ್ಕಾಪಟ್ಟೆ ಪೀಕ್ಗೆ ಹೋದ ನಂತರ ಅದನ್ನು ಅರ್ಥ ಮಾಡಿಕೊಂಡಂತಹ ಬ್ರಿಟಿಷರು ಇದನ್ನು ರದ್ದು ಮಾಡಬೇಕು ಅಂತೇಳಿ ಮಾಡ್ತಾರೆ ಲಾರ್ಡ್ ಕರ್ಜುನ್ ಬಂಗಾಳವನ್ನು ಎರಡು ರೀತಿಯಾಗಿ ವಿಂಗಡಣೆ ಮಾಡಿರ್ತಾನೆ ಬಂಗಾಳವನ್ನ ಎರಡು ರೀತಿಯಾಗಿ ವಿಂಗಡಣೆ ಮಾಡಿರ್ತಾನೆ ಅತ್ಯಂತ ಬೃಹತ್ತಾದ ಬಂಗಾಳ ಇತ್ತು ಇದರಲ್ಲಿ ಒಂದು ಪಶ್ಚಿಮ ಬಂಗಾಳ ಇನ್ನೊಂದು ಪೂರ್ವ ಬಂಗಾಳ ಅಂತ ಮಾಡಿರ್ತಾನೆ ಈ ಪಶ್ಚಿಮ ಬಂಗಾಳದ ರಾಜಧಾನಿಯನ್ನು ಕಲ್ಕತ್ತಾ ಮಾಡಿರ್ತಾನೆ ಪೂರ್ವ ಬಂಗಾಳದ ರಾಜಧಾನಿಯನ್ನು ಢಾಕಾ ಮಾಡಿರ್ತಾನೆ ಇಲ್ಲಿ ಅತಿ ಹೆಚ್ಚು ಹಿಂದೂಗಳು ಹೊಂದಿರತಕ್ಕಂಥ ಒಂದು ಈ ಪಶ್ಚಿಮ ಬಂಗಾಳದ ಅತಿ ಹೆಚ್ಚು ಹಿಂದೂಗಳು ಇಲ್ಲಿ ಅತಿ ಹೆಚ್ಚು ಮುಸ್ಲಿಮರನ್ನು ಹೊಂದಿರ್ತಾರೆ ಹಾಗಾಗಿ ಈ ಎರಡು ರೀತಿಯಾಗಿ ಹಿಂದೂ ಮುಸ್ಲಿಮರಲ್ಲಿ ಒಂದು ಗೊಂದಲ ಮಾಡಬೇಕು ಮತ್ತು ಇಬ್ಬರಲ್ಲಿ ಜಗಳ ಹಚ್ಚಬೇಕಂತೇಳಿ ಲಾರ್ಡ್ ಕರ್ಜನ್ ಮಾಡಿದಂಥ ಒಂದು ಪ್ಲ್ಯಾನ್ ಅದು ಸಕ್ಸಸ್ ಕೂಡ ಆಯ್ತದು ಆ ಪ್ಲ್ಯಾನ್ ಸಕ್ಸಸ್ ಆಯಿತು ಇಲ್ಲಿನ ಜನ ಹೀಗೆ ಇರಲಿ ಅಂತ ಅಂದರೆ ಇವ್ರ ಜನ ಇದು ಹಿಂಗಾಗಬಾರ್ದು ಈ ಒಂದು ರದ್ದಾಗಬೇಕು ಅಂತೇಳಿ ಹೋರಾಟ ಮಾಡಿದರು ಹೀಗಾಗಿ ಈ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ವಾರಿ ಹತ್ತೊಂಬತ್ತೂರ ಹನ್ನೊಂದರಲ್ಲಿ ಈ ಒಂದು ಬಂಗಾಳ ವಿಭಜನೆ ರದ್ದಾಯಿತು ಕಾರಣ ಏನು ಕಾರಣ ಏನು ಅಂತಂದಾಗ ಇಲ್ಲಿ ಐದನೇ ಜಾರ್ಜ್ ಅಂತೇಳಿ ಒಬ್ಬ ರಾಜ ಭಾರತಕ್ಕೆ ಬಂದ ಇಂಗ್ಲೆಂಡ್ನ ರಾಜ ಭಾರತಕ್ಕೆ ಬಂದ ತನ್ನ ಹೆಂಡತಿಯೊಂದಿಗೆ ಭಾರತಕ್ಕೆ ಬಂದು ಆವಾಗ ಇದರ ವಯಸ್ಸ್ರ ಯಾರಾಗಿದ್ದರು ಅಂದರೆ ಲಾರ್ಡ್ ಹಾರ್ಡಿಂಜ್ ಹಾರ್ಡಿಂಜ್ ಇಷ್ಟೇ ಓದಬಾರ್ದು ಲಾರ್ಡ್ ಹಾರ್ಜಿಂಡ್ ಅಂತೇಳಿ ಲಾರ್ಡ್ ಹಾರ್ಡಿಂಜ್ ಟು ಅಂತ ಓದಬೇಕು ಟು ಈತ ಆಗಿದ್ದಾಗ ಐದನೇ ಜಾರ್ಜ್ ಇಂಗ್ಲೆಂಡ್ನ ರಾಜ ಭಾರತಕ್ಕೆ ಬಂದಾಗ ಈ ಐದನೇ ರಾಜ ಏನು ಮಾಡ್ತಾನೆ ಅಂದರೆ ಐದನೇ ಜಾರ್ಜ್ ಬಂದು ಈ ಬಂಗಾಳ ವಿಭಜನೆಯನ್ನು ರದ್ದು ಮಾಡ್ತೀನಿ ಅಂತ ಹೇಳ್ತಾನೆ ರದ್ದು ಮಾಡ್ತೀನಿ ಅಂಥೇಳಿ ನೋಡು ತೊಟ್ಲ ತೂಗೋದು ತದನಂತರ ತದನಂತೇಳಾ ಅಂದರೆ ಅದರಲ್ಲಿ ಆ ಕೂಸನ್ನು ಚೂಟೋರು ಇವರೇ ಬಾ ಬ್ರಿಟಿಷರು ಇದನ್ನು ರದ್ದು ಮಾ ಆರಂಭ ಇದನ್ನು ವಿಭಜನೆ ಮಾಡಿದವರು ಇವರೇ ಇದನ್ನು ರದ್ದು ಮಾಡಿದವರು ಯಾರು ಅಂದರೆ ಇವರೇ ಆಗಿದ್ದರು ಇದ್ರ ಜೊತೆಗೆ ಇನ್ನೊಂದು ಮಾಡಿದ ಏನು ಅಂದರೆ ಭಾರತದ ರಾಜಧಾನಿಯನ್ನು ಭಾರತದ ರಾಜಧಾನಿಯನ್ನು ಇಲ್ಲಿರ್ತಕ್ಕಂಥ ಕಲ್ಕತ್ತಾದಿಂದ ಎಲ್ಲಿಗೆ ವರ್ಗಾವಣೆ ಮಾಡಿದರು ಅಂದರೆ ದೆಹಲಿಗೆ ವರ್ಗಾವಣೆ ಮಾಡಿದರು ದೆಹಲಿಗೆ ವರ್ಗಾವಣೆ ಮಾಡಿದರು ಈತ ಬಂದಾಗ ಎರಡು ಪಾಯಿಂಟು ಒಂದು ರದ್ದು ಮಾಡಿದ ಇನ್ನೊಂದು ದೆಹಲಿಗೆ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ ಇದೇ ಸಂದರ್ಭದಲ್ಲಿ ಈ ಲಾರ್ಡ್ ಹಾರ್ಡಿಂಜ್ ಆಣೆ ಮೇಲೆ ಕುಂತು ಏನು ಮಾಡತ್ತಿದ್ದ ಅಂದ್ರೆ ಆ ಐದನೇ ಜಾರ್ಜನನ್ನು ಆಗಮನ ಮಾಡ್ಕೊಳತ್ತಿದ್ದ ಆಗಮನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈ ಹಾರ್ಡಿಂಜ್ ಟೂನ್ ಮೇಲೆ ರಾಸ್ ಬಿಹಾರಿ ಬೋಸ್ ಮತ್ತು ಸಚೇಂದ್ರ ಸನ್ಯಾಳ್ ಅಂತೇಳಿ ಇಬ್ಬರು ಜನ ಬಾಂಬ್ ದಾಳಿಯನ್ನು ಮಾಡ್ತಾರೆ ಬಾಂಬು ದಾಳಿಯನ್ನು ಮಾಡಿದರು ಬಟ್ ಆ ಬಾಂಬ್ ದಾಳಿ ವಿಫಲ ಆಯಿತು ಈತ ಬದುಕುಳ ಆವಾಗ ರಾಸ್ ಬಿಹಾರಿ ಬೋಸ್ ಜಪಾನ್ಗೆ ಏನು ಮಾಡ್ತಾರ ಅಂದ್ರೆ ಪಲಾಯನ ಮಾಡಿದರು ತದನಂತರ ಮುಂದೆ ಸುಭಾಷ್ ಚಂದ್ರ ಬೋಸ್ ಅವರೊಂದಿಗೆ ಹೋರಾಟ ಮಾಡಿದರು ಅಂತೇಳಿ ನಾವು ನೋಡ್ತೀವಿ ಇದೇನು ಅಂದರೆ ಬಂಗಾಳ ವಿಭಜನೆ ರದ್ದತಿಗೆ ಒಂದು ಆನ್ಸರ್ ಯಾವುದು ಅಂತಂದಾಗ ಹತ್ತೊಂಬತ್ತು ನೂರ ಹನ್ನೊಂದಾಗಿರ್ತದ ಹತ್ತೊಂಬತ್ತು ನೂರ ಐದು ರದ್ದತಿ ಅಲ್ಲ ಇದು ಬಂಗಾಳ ವಿಭಜನೆ ಆಗೈತಿ ಇಷ್ಟು ನಿಮ್ಗೆ ಗೊತ್ತೈತಿ ಅಂತ ಅಂದ್ಕೊಂಡೀನಿ ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಹೀಗಿದೆ ಭಾರತೀಯ ರಾಷ್ಟ್ರೀಯ ಚಳವಳಿಯಲ್ಲಿ ಈ ಅವಧಿಯನ್ನು ಒಂದು ಸಾಮೂಹಿಕ ಕ್ರಾಂತಿಯ ಯುಗವಾಗಿ ಪರಿಗಣಿಸಬಹುದು ಅಂತ ಕೇಳ್ಯಾರ ಆಪ್ಷನ್ ಎ ಏನಿದೆ ಅಂದರೆ ಹದಿನೆಂಟುನೂರ ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದು ಅಂತೈತಿ ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐದರಿಂದ ಹತ್ತೊಂಬತ್ತು ನೂರ ಹತ್ತೊಂಬತ್ತು ಅಂತೈತಿ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ನಲವತ್ತೇಳು ಐತಿ ಇದು ಹತ್ತೊಂಬತ್ತು ನೂರ ಒಂದರಿಂದ ಹತ್ತೊಂಬತ್ತು ನೂರ ಐದು ಅಂತೈತಿ ಈ ಥರ ಆಗ ನಾವು ನೋಡ್ತಾ ಹೋದಾಗ ಇದನ್ನು ಎಂಬತ್ತೈದರಿಂದ ಹತ್ತೊಂಬತ್ತು ನೂರ ಐದರವರೆಗೆ ನಾವು ಇದನ್ನು ಮಂದಗಾಮಿಗಳ ಯುಗ ಅಂತೇಳಿ ಕರಿತೀವಿ ತದನಂತರ ಹತ್ತೊಂಬತ್ತೂರ ಐದರಿಂದ ಹತ್ತೊಂಬತ್ತು ಹತ್ತೊಂಬತ್ತರವರೆಗೆ ನಾವು ಇದನ್ನು ತೀವ್ರಗಾಮಿಗಳ ಯುಗ ಅಂತೇಳಿ ಕರಿತೀವಿ ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಹತ್ತೊಂಬತ್ತೂರ ಹತ್ತೊಂಬತ್ತರ ನಲವತ್ತೇಳರವರೆಗೆ ಇದನ್ನು ಗಾಂಧಿ ಯುಗ ಅಥವಾ ಗಾಂಧಿ ಎರ್ರ ಅಂತೇಳಿ ಕರಿತೀವಿ ಇತಿಹಾಸದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಬರತಕ್ಕಂತಹದ್ದು ಇತಿಹಾಸದಿಂದ ಈ ಗಾಂಧಿ ಯುಗದಿಂದ ಹತ್ತೊಂಬತ್ತೂರ ಹತ್ತೊಂಬತ್ತು ನಲವತ್ತೇಳರವರೆಗೆ ಪರ್ಫೆಕ್ಟ್ ಆಗ್ಬೇಕು ನಾವು ಭಾಳಷ್ಟು ಕ್ವಶನ್ಸ್ ಇಲ್ಲಿಂದ ಬರ್ತಾವೆ ಈ ಗಾಂಧಿ ಯುಗದಿಂದಲೇ ಯಾಕೆ ನಾವು ಇದನ್ನು ಸಾಮೂಹಿಕ ಕ್ರಾಂತಿ ಯುಗ ಅಂತ ಕರಿತೀವಿ ಅಂದರೆ ಗಾಂಧೀಜಿಯವ್ರಿಗೆ ಗೊತ್ತು ಒಂದು ಒಂದು ವಿಷಯ ಗೊತ್ತಿತ್ತು ಅವರನ್ನು ಗೋಪಾಲಕೃಷ್ಣ ಕೃಷ್ಣ ಗೋಖಲೆ ಅವರು ದಕ್ಷಿಣ ಆಫ್ರಿಕಾದಿಂದ ಭಾರತಕ್ಕೆ ಕರೆಸಿದಾಗ ಇಡೀ ಭಾರತವನ್ನು ಒಂದು ಸರ್ತಿ ಸುತ್ತಕೊಂಡು ಬಾ ಒಂದು ಪ್ರವಾಸ ಮಾಡ್ಕೊಂಡು ಬಾ ನನಗೆ ಗೊತ್ತಾದ ಚಿತ್ರಣ ಏನು ಅಂತೇಳಿ ಗೊತ್ತಾದತಿ ಅಂತ ಹೇಳಿದಾಗ ಇವರು ಇಡೀ ಭಾರತವನ್ನು ಒಂದು ಸರ್ತಿ ಇಡೀ ಭಾರತವನ್ನು ಏನು ಮಾಡ್ತಾರಂತಂದ್ರೆ ಪ್ರವಾಸ ಮಾಡ್ತಾರೆ ಪ್ರವಾಸ ಮಾಡಿದಾಗ ಇವ್ರಿಗೆ ಗೊತ್ತಾಗಿದ್ದೇನಂತಂದರೆ ಭಾರತೀಯರ ಮನಸ್ಸಲ್ಲಿ ಏನಿತ್ತು ಅಂದರೆ ಯಾವುದೇ ಕಾರಣಕ್ಕೂ ಹಿಂಸಾತ್ಮಕವಾಗಿ ಮಾಡಬಾರ್ದು ಬಹಳಷ್ಟು ಜನ ಭಾರತೀಯರಲ್ಲಿ ನಮಗೇನಾದರೂ ಕೇಡು ಬಂತು ಅಂದರೆ ಭಾಳ ಕೆಟ್ಟದಾಯಿತು ಅಂದರೆ ನಮ್ಮನ್ನು ಕಾಡಾಕತ್ರು ಅಂದರೆ ಶ್ರೀಕೃಷ್ಣ ಪರಮಾತ್ಮನೇ ದರಗಿಳಿದು ಬಂದು ನಮ್ಮ ಒಂದು ಕಷ್ಟಗಳನ್ನು ಹೋಗಲಾಡಿಸ್ತಾನೆ ಅಂಥೇಳಿ ಭಾರತೀಯರು ಅಡ್ಕೊಂಡಿದ್ರು ಅದನ್ನು ಸತ್ಯ ಮಾಡಬೇಕಂತೇಳಿ ಏನು ಮಾಡಿದ್ರು ಅಂತಂದರೆ ಇದನ್ನು ಅಹಿಂಸೆಯ ರೂಪದಲ್ಲಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇಡೀ ಭಾರತೀಯರನ್ನ ಒಗ್ಗೂಡಿಸ್ಕೊಂಡು ಒಗ್ಗಟ್ಟು ಮಾಡಿಕೊಂಡು ಹೋರಾಟ ಮಾಡಿದರು ಹಾಗಾಗಿ ಈ ಯುಗವನ್ನು ನಾವು ಏನಂತ ಕರಿತೀವಿ ಅಂತಂದರೆ ರಾಷ್ಟ್ರೀಯ ಚಳವಳಿಯಲ್ಲಿನ ಏನಂದ್ರೆ ಸಾಮೂಹಿಕ ಕ್ರಾಂತಿಯ ಯುಗ ಅಂತೇಳಿದ್ನ ನಾವು ಕರಿಬೋದು ಯಾಕಂದರೆ ನೋಡಿರ್ತೀರಿ ಅಸಹಕಾರ ಮೂಮೆಂಟು ಅಸಹಕಾರ ನಾನ್ ಕೋಆಪರೇಷನ್ ಮೂಮೆಂಟ್ ಇಡೀ ಭಾರತ್ ತುಂಬ ಆಯಿತು ತದನಂತರ ಅದಾದ ನಂತರ ಅವರು ಮಾಡಿದಂಥ ಹೋರಾಟಗಳಾಗಿರ್ಬೋದು ತದನಂತರ ಏನಂದರೆ ಕಾನೂನು ಭಂಗ ಚಳವಳಿ ಉಪ್ಪಿನ ಸತ್ಯಾಗ್ರಹ ಮಾಡಿದರು ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದರು ಅವೆಲ್ಲವೂ ಕೂಡ ಯಶಸ್ವಿ ಆಗ್ತಾ ಬಂದು ಕಾರಣ ಇದು ಗಾಂಧೀಜಿಯವರು ಮಾಡಿರ್ತಕ್ಕಂಥ ಒಂದು ಅವಧಿ ಅವಧಿಯಾಗಿರೋದರಿಂದಾಗಿ ಇದನ್ನು ಗಾಂಧಿಯರ ಅಥವಾ ಗಾಂಧಿ ಯುಗ ಅಂತೇಳಿ ಕರಿತೀವಿ ಭಾಳಷ್ಟು ಇಂಪಾರ್ಟೆಂಟ್ ಇದು ಇದನ್ನು ಓದೋಕ್ಕೆ ಸಾಧ್ಯ ಆಗಿರಬೇಕು ತದನಂತರ ಮುಂದಿನ ಪ್ರಶ್ನೆಗೆ ಹೋಗೋದಾದರೆ ಭಾಳ ಭಾಳ ಚೆನ್ನಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇದೆ ಮತ್ತು ಭಾಳ ಇಂಪಾರ್ಟೆಂಟ್ ಕೂಡ ಇದು ಇಲ್ಬರ್ಟ್ ಬಿಲ್ ವಿವಾದ ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಅಂದರೆ ಯಾರೊಂದಿಗೆ ಸಂಬಂಧಿಸಿದೆ ಅಂತೇಳಿ ಕೇಳ್ಯಾರ ಆ ಕಾಲದಲ್ಲಿರ್ತಕ್ಕಂತಹ ವೈಸ್ರಾಯ್ಗಳು ಯಾರು ಅಂತೇಳಿ ನಮಗೆ ಗೊತ್ತಿರಬೇಕು ಒಂದು ಲಾರ್ಡ್ ಕರ್ಜನ್ ಎರಡನೇದು ಲಾರ್ಡ್ ಲಿಟ್ಟನ್ ಮೂರನೇದು ಲಾರ್ಡ್ ರಿಪ್ಪನ್ ನಾಲ್ಕನೇದು ಲಾರ್ಡ್ ಡಾಲ್ ಹೌಸಿ ಅಂತೇಳಿ ನಾಲ್ಕು ಆಪ್ಷನ್ ಐತಿ ಈ ಪ್ರಶ್ನೆ ಹತ್ತೊಂಬತ್ತು ನೂರ ಸಾರಿ ಎರಡು ಸಾವಿರದ ಹದಿನೆಂಟರ ಪಿ ಎಸ್ ಐಗಾದಂಥ ಪ್ರಶ್ನೆ ಈ ಇಲ್ಬರ್ಟ್ ಬಿಲ್ ವಿವಾದ ಇದನ್ನು ಇಲ್ಬರ್ಟ್ ಬಿಲ್ ಕಾಂಟ್ರವರ್ಸಿ ಅಂತೇಳಿ ಇತಿಹಾಸದ ಕರಿತೀವಿ ಇದು ಆಗಿದ್ದವಾಗ ಅಂದರೆ ಹದಿನೆಂಟುನೂರ ಎಂಬತ್ತ್ಮೂರರಲ್ಲಿ ಈ ಇಲ್ಬರ್ಟ್ ಬಿಲ್ ವಿವಾದ ಆಯಿತು ಸರ್ ಏನಿದು ಇದು ಯಾರ ಸಂಬಂಧಪಟ್ಟೈತಿ ಇದು ಯಾರಿಗೆ ಸಂಬಂಧಪಟ್ಟೈತಿ ಅಂದ್ರೆ ಲಾರ್ಡ್ ರಿಪ್ಪನ್ ಅವ್ರಿಗೆ ಸಂಬಂಧಪಟ್ಟೈತಿ ಏನಿದ್ರ ಬಗ್ಗೆ ಈ ಇಲ್ಬರ್ಟ್ ಅನ್ನೋ ಒಬ್ಬ ವ್ಯಕ್ತಿಯನ್ನು ತಗೊಂಡು ಈ ಲಾರ್ಡ್ ರಿಪ್ಪನ್ ಒಂದು ಬಿಲ್ ಮಾಡ್ತಾರೆ ಏನದು ಭಾರತೀಯ ಭಾರತೀಯರು ಏನಾದರೂ ತಪ್ಪು ಮಾಡಿದರೆ ಅವರನ್ನು ಯಾರು ಅದರ ಅದರ ಬಗ್ಗೆ ತೀರ್ಪು ಯಾರು ಕೊಡಬೇಕು ಅಂದರೆ ಇಂಗ್ಲೆಂಡಿನ ಜನ ಅದಕ್ಕೆ ನ್ಯಾಯಾಧೀಶರಾಗಿ ತೀರ್ಪು ಕೊಡಬೇಕು ಇಂಗ್ಲೆಂಡ್ ನ್ಯಾಯಾಧೀಶರ ತೀರ್ಪು ಕೊಡಬೇಕು ಅದೇ ರೀತಿ ಭಾರತದಲ್ಲಿ ಬ್ರಿಟಿಷರು ತಪ್ಪು ಮಾಡಿದ್ರು ಅಂದರೆ ಅವರಿಗೆ ಭಾರತೀಯ ನ್ಯಾಯಾಧೀಶರು ತೀರ್ಪು ಕೊಡಬೇಕು ಅದೇ ಏನು ಅಂದರೆ ಇಲ್ಬರ್ಟ್ ಬಿಲ್ ಇಲ್ಬರ್ಟ್ ಬಿಲ್ ಅಂದರೆ ನಾವು ತಪ್ಪು ಮಾಡಿದ್ವಿ ಅಂದರೆ ಬ್ರಿಟಿಷರು ನಮಗೆ ತೀರ್ಪು ಕೊಡಬೇಕು ಬ್ರಿಟಿಷರು ತಪ್ಪು ಮಾಡಿದ್ರು ಅಂದರೆ ಭಾರತೀಯರ ನ್ಯಾಯಾಧೀಶರು ತೀರ್ಪು ಕೊಡಬೇಕು ಇದೇನು ಅಂದರೆ ಇಲ್ಬರ್ಟ್ ಬಿಲ್ ಈ ಲಾರ್ಡ್ ರಿಪ್ಪನ್ ಭಾರತದಲ್ಲಿ ಪರೋಪಕಾರಿ ಮತ್ತು ಭಾಳಷ್ಟು ಪರೋಪಕಾರಿಯಾದಂಥ ಒಬ್ಬ ವಯಸ್ಸ್ರಾಯ್ ಭಾಳಷ್ಟು ಒಳ್ಳೆಯ ಇವ ಈ ಲಾರ್ಡ್ ಲಿಟ್ಟಣದನಲ್ಲ ಈತ ಭಾಳಷ್ಟು ಕೆಟ್ಟ ಕೆಲಸವನ್ನು ಮಾಡ್ತಾ ಹೋಗ್ತಾನೆ ಭಾಳಷ್ಟು ಜನ ಭಾರತೀಯರನ್ನ ಏನು ಮಾಡ್ತಾ ಹೋಗ್ತಂದ್ರೆ ಬೇಡದಿರ್ತಕ್ಕಂಥ ವಿಚಾರಗಳು ಇದೇ ಲಾರ್ಡ್ ಕರ್ಜನ್ ಕೂಡ ಅಂಥವುದ್ದೇನೆ ಮಾಡ್ತಾ ಹೋಗ್ಯಾರ ತದನಂತರ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಅಕ್ಕಿಲ ನೀತಿಯನ್ನು ತರ್ತಾನೆ ಹಾಗಾಗಿ ಹತ್ತು ಹದಿನೆಂಟುನೂರ ಐವತ್ತೆರಡರ ಪ್ರಥಮ ಸಂಗ್ರಾಮಕ್ಕೆ ಇದು ಪರೋಕ್ಷವಾಗಿ ಏನಾಗ್ತೈತಿ ಅಂದರೆ ಕಾರಣ ಆಗ್ತೈತಿ ಈ ಲಾರ್ಡ್ ರಿಪ್ಪನ್ ಈ ಒಂದು ಇಲ್ಬರ್ಟ್ ಬಿಲ್ ಮಸೂದೆ ಆಗ ಕಾರಣವಾದಂಥ ವಯಸ್ ರಾಯ ಆಗಿರುತ್ತಾನೆ ಹಾಗಾಗಿ ಈತ ಈ ಒಂದು ಯಾವಾಗ ಇಲ್ಬರ್ಟ್ ಬಿಲ್ ಮಸೂದೆ ಬತ್ತಲ್ಲ ಇಡೀ ಬ್ರಿಟಿಷರು ಈತನ ವಿರುದ್ಧವೇ ದಂಗೆ ಇದ್ದರು ದಂಗೆ ಎದ್ರು ಅದು ಯಾವುದು ಅಂದರೆ ಇಲ್ಬರ್ಟ್ ಬಿಲ್ ಮಸೂದೆ ಹದಿನೆಂಟುನೂರ ಎಂಬತ್ತ್ಮೂರು ಮೂರು ಅಂತ ನೋಡ್ತೀವಿ ಈ ಪ್ರಶ್ನೆಗೆ ಉತ್ತರ ಸಿ ತದನಂತರ ಮುಂದಿನ ಪ್ರಶ್ನೆ ಯಾವುದು ಅಂತೇಳಿ ನೋಡಿದಾಗ ದೆಹಲಿ ಸುಲ್ತಾನರಲ್ಲಿ ಕಮ್ಸ್ ತೆರಿಗೆ ಎಂದರೆ ಏನು ಅಂತ ಕೇಳ್ಯಾರ ಆಪ್ಷನ್ ಎ ಮುಸ್ಲಿಮರ ಆಸ್ತಿಯ ಮೇಲಿನ ತೆರಿಗೆ ಆಪ್ಷನ್ ಬಿ ಮುಸ್ಲಿಂ ಅಲ್ಲದ ರೈತರಿಂದ ಮೊದಲ ತೆರಿಗೆ ಸಂಗ್ರಹಿಸಿದ್ದು ನಂತರ ಮುಸ್ಲಿಂ ರೈತರಿಂದಲೂ ತೆರಿಗೆ ಸಂಗ್ರಹಿಸಿದ್ದು ಸಿ ಯುದ್ಧದ ಸಮಯದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತಿನ ಮೇಲಿನ ತೆರಿಗೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ ದೆಹಲಿ ಸುಲ್ತಾನರು ಅಂಥೇಳಿ ನೋಡಿದಾಗ ಹನ್ನೆರಡು ನೂರ ಆರರಿಂದ ಹದಿನೈದು ನೂರ ಇಪ್ಪತ್ತಾರರವರೆಗೆ ಜೂನ್ ಇಪ್ಪತ್ತ್ನಾಲ್ಕು ಏಪ್ರಿಲ್ ಇಪ್ಪತ್ತೊಂದು ಅಂತಂದರೆ ಜೂನ್ ಇಪ್ಪತ್ತ್ನಾಲ್ಕು ಹನ್ನೆರಡು ನೂರ ಆರರಿಂದ ಹದಿನೈದುನೂರ ಇಪ್ಪತ್ತಾರು ಏಪ್ರಿಲ್ ಇಪ್ಪತ್ತೊಂದರವರೆಗೆ ಮುನ್ನೂರ ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂಥ ಒಂದು ಸಾಮ್ರಾಜ್ಯ ದೆಹಲಿ ಸುಲ್ತಾನ್ ಇದರಾಗ ದೆಹಲಿ ಸುಲ್ತಾನ್ರಲ್ಲಿ ಒಬ್ಬ ಪರೋಪಕಾರಿ ಸುಲ್ತಾನ ಅಧಿಕಾರಕ್ಕೆ ಬರ್ತಾನೆ ಯಾರ ನಂತರ ಅಂದರೆ ಮಹಮ್ಮದ್ ಬಿನ್ ತುಗ್ಲಕ್ ಅಂತ ಒಬ್ಬ ರಾಜ ಇದ್ದ ಆತನ ಇತಿಹಾಸದಲ್ಲಿ ಅರೆಹುಚ್ಚ ಸುಲ್ತಾನ ಅಂತ ಕರಿತಾರ ಆತನ ಅಣ್ಣನ ಮಗ ಯಾರು ಅಂದರೆ ಶಾ ತುಗ್ಲಕ್ ಈ ಶಾ ತುಘ್ಲಕ್ ಕೆಲವೊಂದಿಷ್ಟು ಕೆಲವೊಂದಿಷ್ಟು ತೆರಿಗೆ ಅಂತ ಕ ಕ ಜ ಜ ಈ ರೀತಿ ನಾವು ನೆನಪಡ್ಬೇಕು ಕ ಕ ಜ ಜ ನಾಲ್ಕು ತೆರಿಗೆಗಳು ಒಂದು ಕಮ್ಸ್ ಅಂತ ಒಂದು ಕಮ್ಸ್ ಅಂತರ್ತಾನ ಒಂದು ಜಜಿಯಾ ಅಂತ ಜಜಿಯಾ ಝಜಿಯಾ ಜಕಾತ್ ಏನಂತಾರೆ ಕರಜ್ ಅಂತರ್ತಾನೆ ಕಮ್ಸ್ ಕರಜ್ ಜಜಿಯಾ ಜಕಾತ್ ಅಂತೇಳಿ ನಾಲ್ಕು ತೆರಿಗೆ ತರ್ತಾನೆ ಈ ಕಮ್ಸ್ ಅಂತಂದರೆ ಕ್ವಶನ್ ಕೇಳ್ಯಾರ ಕಮ್ಸ್ ಅಂದರೆ ಏನು ಅಂತ ಕ್ವಶನ್ ಕೇಳ್ಯಾರ ಆ ಕಮ್ಸ್ ಅಂದರೆ ಏನು ಅಂತಂದರೆ ಯುದ್ಧದ ಸಮಯದಲ್ಲಿ ಕೊಳ್ಳೆ ಹೊಡೆದ ಸಂಪತ್ತಿನ ಮೇಲಿನ ತೆರಿಗೆ ನಾವು ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಬೇರೆಯವ್ರನ್ನ ಸೋಲಿಸಿ ಏನು ಕೊಳ್ಳೆ ಹೊಡ್ಕೊಂಡ್ ಸಂಪತ್ತು ಸೈನಿಕರು ಅದರ ಮೇಲೆ ಹಾಕ್ತಕ್ಕಂತಹ ಒಂದು ತೆರಿಗೆ ಯಾವುದಂದ್ರೆ ಕಮ್ಸ್ ಕರಸ್ ಅಂದರೆ ಅಂದರೆ ಇದೊಂದು ಭೂಗಂಧಾಯ ಆಗಿತ್ತು ತದನಂತರ ಜಕಾತ್ ಅಂತಂದರೆ ಇದು ಮುಸ್ಲಿಮರ ಮೇಲಿರ್ತಕ್ಕಂಥ ತೆಲೆಗಂದಾಯ ಜಜಿಯಾ ಅಂತಂದರೆ ಹಿಂದೂಗಳ ಮೇಲಿನ ತೆರಿಗೆ ಈ ಕಂದಾಯಗಳು ಹಾಕಿದವರು ಯಾರಂದ್ರೆ ಪಿರೋಜಿಷಾ ತೊಗೊಲಕ್ ಯಾರ ಕಾಲದಂದರೆ ದೆಹಲಿ ಸುಲ್ತಾನರ ಆಳ್ವಿಕೆ ಮಾಡೋದ ತುಗಲಕ್ ಸಂತತಿಯ ಒಂದು ಆಳ್ವಿಕೆಯಲ್ಲಿ ಅಂತ ನೋಡ್ತೀವಿ ಇವತ್ತು ಈ ಇಷ್ಟು ಪ್ರಶ್ನೆಗಳನ್ನೇನಂತಂದರೆ ನೋಡ್ತಾ ಹೋಗಿದ್ದೀವಿ ಮತ್ತು ಮುಂದಿನ ತರಗತಿಯಲ್ಲಿ ನಾವು ಇದೇ ರೀತಿ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ ವಿವರಣಾತ್ಮಕವಾಗಿ ಬಿಡಿಸ್ತಾ ಹೋಗೋಣ ಇದೇನಂತಂದರೆ ಈ ಒಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ತದನಂತರ ಸಬ್ಸ್ಕ್ರೈಬ್ ಮಾಡಿ ಯಾರು ಮಾಡಿಲ್ಲ ಮತ್ತು ನಿಮ್ಮ ಫ್ರೆಂಡ್ಸ್ ಕೂಡ ಇದನ್ನು ಒಂದು ತಲುಪೋ ರೀತಿಯಾಗಿ ನೀವು ನೋಡ್ಕೋಬೇಕು ತದನಂತರ ಲೈಕ್ ಮಾಡಿ ಕಮೆಂಟ್ ಮಾಡಿ ನಮ್ಮನ್ನು ಇದೇ ರೀತಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ